ಜಾತ್ಯಾತೀತ ಜನತಾ ದಳದ ಕಾರ್ಯಕರ್ತರಿಗೆ ಕುಮಾರಣ್ಣ ಅವರ ಎದುರಿಗೆ ನನ್ನ ಮೊದಲನೇ ನಮಸ್ಕಾರ ನಾನು ದೊಡ್ಡೇರಿ ಉಮಾಶಂಕ ನಾಲ್ಕು ಸಾರಿ ಏತ ಜಾತ್ಯಾತೀತ ಜನತಾ ದಳದ ಚಿಹ್ನೆ ಮೇಲೆ ಮೆಂಬರ್ 20 ವರ್ಷದಿಂದ ಸತತವಾಗಿ ಮೆಂಬರ್ ಒಂದು ಸಾರಿ ಅಧ್ಯಕ್ಷ ಆಗಿದ್ದೀನಿ ಇಷ್ಟೋತ್ತಕ ಎಲ್ಲ ಬರಿ ಕುಮಾರಣ್ಣ ಪಂಚರಾತ್ರಿ ಯಾತ್ರೆ ಅದು ಇದು ಅಂತ ಒಗ್ಳುಕೋತಾ ಇದ್ರೆ ನನಗೆ ಬೇಜಾರಾಯ್ತಾವೆ ನಿಲ್ರಿ ಅಂತ ಅಂದ್ರೆ ಪಂಚರಾತ್ರಿ ಯಾತ್ರೆಯನ್ನ ಎಕ್ಸಾಂಪಲ್ ಕೊಡ್ತಾರೆ ಅಲ್ಲಿ ರಾಮನಗರ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ ರಾಮನಗರ ಡಿಸ್ಟ್ರಿಕ್ಟ್ ಮಂಡ್ಯ ಡಿಸ್ಟ್ರಿಕ್ಟ್ ಹಾಸನ ಡಿಸ್ಟ್ರಿಕ್ಟ್ ಗಮನ ಜಾಸ್ತಿ ಅಲ್ಲಿ ನಿಂತ್ರೆ ಇಲ್ಲಿ ನೀವು ಒಂದ ಸಾರಿ ಅದನ್ನ ಈ ಮೂರು ಸಾರಿ ಪ್ರಾಣ ಹೋಗದೆ ಯಾಕಾಗಲ್ಲ ಅದನ್ನ ನಾವು ನಮ್ಮ ನಮ್ಮ ನಿಮ್ಮ ಬಂದ್ರೆ ನಮ್ಮ ಜೀವ ಇಲ್ಲಂದ್ರೆ ಸತ್ಯ ಹೋಗ್ತೀವಿ ನಮಗೆ ಸಾರಿ ಇಲ್ಲ ಹೇಳ್ತೀನಿ अभिमान कुमार नम प्राण इन हमे स्थित विचार याके ನಾನು ಕರ ಅಲ್ಲ ಕುಮಾರಣ್ಣ ಅವರ ಮೇಲೆ ನಾನು ಯಾಕೆ ಹೇಳ್ತೀನಿ ಅತಿಯಾದ ಪ್ರೀತಿಯಿಂದ ಬನ್ನಿ ಅಂತ ಹೇಳ್ತಿರೋದು ಅತಿಯಾದ ಪ್ರೀತಿ ನಮಗೆ ಬನ್ನಿ ನಿಮ್ಮದೊಂದು ಸಿಗ್ನೇಚರ್ ಅಲ್ಲಿ ನಾವು ಕೆಲಸಕ್ಕೆ ಬಂದ್ಬಿಡ್ತೀವಿ ಯಾವ್ಯಾವ ನೋಡ್ರು ಈಗ ಅನೌನ್ಸ್ ಮಾಡಿದ್ರೆ ಕುಮಾರಣ್ಣ ಜವಳೇಗೌಡರು ಅಂತ ತಿಳ್ಕೊಂಡೆ ನಾವು ಮಾಡಬೇಕು ನಮಗೆ ಆಗಿರೋ ಕಷ್ಟಗಳು ಏನೇನು ಅಂತಂದ್ರೆ ಅಲ್ಲ ನಮಗಾಗಿರ ಕಷ್ಟ ಏನು ಅಂತಂದ್ರೆ ಜವಳೇಗೌಡರು ಆರೋಗ್ಯವಾಗಿ ದುರ್ಬಲರಾಗಿದೆ ಅದು ಒಂದು ಪಾಯಿಂಟ್ ಎರಡನೇದು ನಾವು ಸತತವಾಗಿ ಜೆಡಿಎಸ್ ಕಾರ್ಯಕರ್ತರನ್ನ ಗುರುತಿಸಿ ನಮ್ಮನ್ನ ಸ್ಟೇಷನ್ ನಿಂತಿನ ಸ್ಟೇಷನ್ ಕೋರ್ಟ್ಗೆ ಹಾಕು ಜೈಲಿಗೆ ಹಾಕೋದು ಏನಕ್ಕೆ ನಾನು ನಾಲ್ಕೈದು ಬೂತ್ನಲ್ಲಿ ಲೀಡ್ ಕೊಡ್ತೀನಿ ಸತತವಾಗಿ ಪಂಚಣ್ಣ ನಿಂತಿದಾಗೂ ಸಹ ನಾನು ಲೀಡ್ ಕೊಟ್ಟೆ ನಾನು ಹೆಂಟಿ ತಗೊಂಡೋಗಿ ಜೈಲಿಗೆ ಹಾಕೊಂಡ್ರೆ ಯಾವ್ದೇ ಒಂದು ಸಣ್ಣ ಕಾರಣ ರೀಸನ್ ಏನು ಜೆಡಿಎಸ್ ಬೂತ್ ಲೀಡ್ ಕೊಡ್ತಾನೆ ನೀವು ಜೆಡಿಎಸ್ ಲೀಡರ್ ಈ ದುಃಖ ಯಾರು ಹೇಳೋದು ನಾವು ಪಂಚಲಿಂಗಯ್ಯ ನಿಂತಿದಾಗೂ ಸಹ ನಾನು ನಾಲ್ಕೈದು ವಹಿಸಿಕೊಂಡು ನಾನು ಲೀಡ್ ಕೊಟ್ಟೆ ಆ ಕಾರಣಕ್ಕೆ ಜವರೇಗೌಡ ಎಲ್ಲ ಕೊಡ್ತಾನೆ ಅಂತ ಅಂದ್ಬಿಟ್ಟು ನಾನು ಹೆಂಟಿ ತಗೊಂಡೋಗಿ ಜೈಲಿಗೆ ಹಾಕ್ಸ್ಬಿಟ್ರು ಯಾವ್ದು ಕರೋನಾದಲ್ಲಿ ಪ್ರೆಷರ್ ಸ್ಟಾರ್ಟ್ ಮಾಡ್ಬಿಟ್ಟೆ ನಾವು ಮೆಕ್ಯಾನಿಕ್ ಮಾಡ್ತಾ ಇದ್ದೋ ಒಂದೇ ಕಾರಣ ಪೊಲೀಸ್ ನವರು ಕಳಿಸಿ ಎಸಿ ಒಂದು ಎಸಿ ತಾಲೂಕು ಎಸಿ ನಾನು ಒಂದು ಸಣ್ಣ ಪ್ರೆಷರ್ ಸ್ಟಾರ್ಟ್ ಮಾಡಿ ಮೆಕ್ಯಾನಿಕಿಸಂ ನೋಡಕ್ಕೆ ಹೋಗಿದ್ದೆ ಎಸಿ ಆನ್ ಸ್ಪಾಟ್ ಅರ್ಧ ಗಂಟೆಯಲ್ಲಿ ತಗೊಂಡೋಗಿ ನಾನು ನನ್ನ ಇಂಟಿ ಹೆಸರಲ್ಲಿ ಅದು ತಗೊಂಡೋಗಿ ಜೈಲಿಗೆ ಹಾಕೋದು ಏನ್ ಮಾಡೋದು ನಾವು ಇಂತ ನಾವೆಲ್ಲ ಅನುಭವಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಈ ನಮಗೆಲ್ಲ ಪರಿಹಾರ ಏನು ಅಂತ ಅಂದ್ರೆ ನಾವು ಗೆಲ್ಲಬೇಕು ಅನ್ನೋದು ಒಂದೇ ಕುಮಾರಣ್ಣನಿಗೆ ಯಾಕೆ ಅಂತ ಅಂದ್ರೆ ನಾವು ಮಾತಾಡೋ ಮಾತು ಚುಚ್ಚಿ ನಮ್ಗೇನೋ ಒಂದು ರಟ್ಟೆ ಇತ್ತು ಬರಲಿ ಅಂತ ಹೌದು ನಾ ಮಾತಾಡಿ ನಮ್ಮ ರಕ್ತ ಈಚೆ ಬರುತ್ತೆ ಕೊಲೆ ಮಾಡಬೇಡ ಅಲ್ಲ ಇಲ್ಲಪ್ಪ ನಮ್ಗೆ ನಮ್ಮ ರಕ್ತ ಈಚೆ ಬಂದ್ಬಿಡೋದಾದ್ರೂ ನೋಡಿ ನಮ್ಗೇನ ಇಲ್ಲಿ ಏನನ ಸಿಗ್ತದೇನೋ ಅಂತ ಇಲ್ಲ ಅಂದ್ರೆ ನಾವ್ ಈ ಸಾರಿ ಅಂತೇನೋ ನಾ ಈ ಯಶವಂತಪುರದಲ್ಲಿ ಏನನ್ನ ಸೋತ್ರೆ ನಾವಂತೂ ಸಂಪೂರ್ಣವಾಗಿ ಏನಾಯ್ತೀವೋ ಅಂತ ದೇವ್ರಿಗೆ ಗೊತ್ತು ಏನಾಯ್ತೀವೋ ಅಂತ ಇಷ್ಟೆಲ್ಲ ಏನ ನಾನು ನನ್ನ ಹೆಮ್ಮಕ್ಕಳು ನಾವೆಲ್ಲ ಈ ಸಾರಿ ಜೆಡಿಎಸ್ ಇಂದ ಏನನ್ನ ಸೋತ್ರೆ ನಾವೆಲ್ಲ ಊರ್ಕೋಬೇಕಾಯ್ತದೆ